ಎಸ್ಐಎಂಎ ಧೋಕಾ ಕಹಾನಿ ಇನ್ನೂ ಕೂಡ ಮುಗಿತಾ ಇಲ್ಲ. 20,000 ಜನ ದೂರು ದಾಖಲಿಸಿದ್ದಾರೆ, 30,000 ಹೆಚ್ಚು ಜನ ಮೋಸಕ್ಕೊಳಗಾಗಿದ್ದಾರೆ. ಇದಾದ ಬೆನ್ನಲ್ಲೇ ಇದೀಗ ಈಸಿ ಅನ್ನುವಂತಹ ಕಂಪನಿಯಿಂದ 100 ಜನ ಮೋಸ ಹೋಗಿದ್ದಾರೆ. ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಸ್ಲಂ ಪಾಷಾನ ಮಾತು ನಂಬಿದವರಿಗೆ 100 ಕೋಟಿ ರೂಪಾಯಿ ಇದೀಗ ಮೋಸ ಆಗಿದೆ. ತುಮಕೂರಿನಲ್ಲಿ ಈಸಿ ಮೈಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಕಂಪನಿಯಿಂದ ಈ ವಂಚನೆ ಬೆಳಕಿಗೆ ಬಂದಿದೆ. ಓಲಾ ಊಬರ್ನಲ್ಲಿ ನಿಮ್ಮ ದುಡ್ಡು ಹಾಕ್ತೀವಿ, ನಿಮಗೆ 1 ಲಕ್ಷ ರೂಪಾಯಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ನಿಮಗೆ ತಿಂಗಳಿಗೆ 7,000 ರೂಪಾಯಿ ಲಾಭಾಂಶ ಕೊಡ್ತೀವಿ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ. ನಗರದಲ್ಲಿ ಈಸಿ ಮೈಂಡ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು ಒಂದು ಪಾನ್ಸಿ ಸ್ಕೀಮ್ ಕಂಪನಿ ನಡೆಸಿದ್ರು. ತುಮಕೂರು ಅಂದರೆ ನಮ್ಮ HMS ಶಾದಿ ಮೆಹಲ್ ಇದೆ, ಶಾದಿ ಮೆಹಲ್ ಕಾಂಪ್ಲೆಕ್ಸಲ್ಲಿ ಆಫೀಸ್ ಮಾಡಿದರು. ಸರಿ ಸುಮಾರು ಒಂದು 600-700 ಕ್ಲೈಂಟ್ಸು ಎಲ್ಲರೂ ದುಡ್ಡು ಹಾಕಿದ್ದಾರಲ್ಲಿ. ಈ ನೀವು ದುಡ್ಡು ಕೊಡೋಂಥ ದುಡ್ಡು ನಾವು ಓಲಾ ಊಬರ್ ಕಂಪನಿಗೆ ಹಾಕ್ಬಿಟ್ಟು ಕಂಪನಿಗೆ ವೆಹಿಕಲ್ಗಳು ಬಿಡ್ತೀವಿ, ಮತ್ತು ಅದರಿಂದ ಬರೋಂಥ ಆದಾಯದಲ್ಲಿ ನಿಮಗೆ ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರಿ ಸುಮಾರು ಒಂದು 100 ಕೋಟಿ ಹತ್ತತ್ರ. ಸರ್, ನಮ್ಮ ಫ್ಯಾಮಿಲಿ ಸರಿ ಸುಮಾರು ಒಂದು ಎಲ್ಲ ನಮ್ಮ ಕುಟುಂಬದ್ದೆಲ್ಲ ಲೆಕ್ಕ ಹಾಕ್ಬಿಟ್ಟು ಹೇಳಿದ್ರೆ ಒಂದು 2 ಕೋಟಿ ರೂಪಾಯಿ ಹತ್ತತ್ರ ಐತೆ ಸರ್. ನಾನು ಈಸಿ ಮೈಂಡಲ್ಲಿ 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ, ಮಾಡಿ ಅಲ್ಲಿಗೆ 2 ತಿಂಗಳಾಯಿತು, ಒಂದು 4 ತಿಂಗಳು ತಗೊಂಡಿದ್ದೀನಿ ಪ್ರಾಫಿಟ್ಟು. ಆಮೇಲೆ ತಿರ್ಗಾ ನಾ ಫೆಬ್ರವರಿಯಿಂದ ಬಂದಿಲ್ಲ ನನಗೆ. ಎಷ್ಟು ಕೊಡ್ತಿದ್ರು ಪ್ರಾಫಿಟ್ಟು? 1 ಲಕ್ಷಕ್ಕೆ 7, 7.5, 7 ಆ ಥರ ಕೊಡ್ತಿದ್ರು. ಫೆಬ್ರವರಿಯಿಂದ ಸ್ಟಾಪ್ ಆಯಿತು. ಆಮೇಲೆ ನಾನು ಇದು ಪೇ ಔಟ್ ಮಾಡೋಕ್ಕೆ ಹಾಕಿದ್ದೆ, ಈ ತಿಂಗಳು ಆಗಲ್ಲ, ಮುಂದಿನ ತಿಂಗಳು ಆಗುತ್ತೆ, ಈಗಾಗುತ್ತೆ, ಆಗಾಗುತ್ತೆ ಅಂತ ಹೇಳಿದ್ರು. ಹಂಗೆ ನಮಗೆ ಪ್ರಾಬ್ಲಮ್ ಆಗಿದೆ. ಕಂಪ್ನಿ ಮುಚ್ಚೈತೆ ಈಗ. ಅಸದ್ ಕೆ ಪಾಸ್ 3 ಕಾರ ಹಿ 50 ಬಿಟ್ ಕೈ ನಾ ಹಿ ದೇಖೋಬೇಕು ಹ್ಞೂ. ಅವರು 5 ಲಕ್ಷ ರೂಪಾಯಿ ರೇಟ್ ಗಯಾ ತೊ ಬಿಕಾಕು ಪಬ್ಲಿಕ್ ಉದ್ಯೋಗರ್ಗು ಬೋಲ್ಕೊ ಹ್ಞೂ. ಶುಮಾಸ್ ಕೆ ಪಾಸ್ 30 ಬಿಟ್ ಕೈ ನಾ ಹಿ ಅವರು 1 ಕಾರ್ ಹೈ ವೋ ಬಿ ಬಿಕಾಕು ಉದ್ಯೋಗರ್ಗು ಬೋಲ್ಕೊ ಹ್ಞೂ. 5 ಲಕ್ಷ ರೂಪಾಯಿ ರೇಟ್ ಹುವಾ ತೊ ಪಬ್ಲಿಕ್ ಉದ್ಯೋಗರ್ಗು ಬೋಲ್ಕೊ. ತುಜೆ ಭಾಗ್ನೆ ಕೊನ್ ಛೋಡೆ ಸೊ, ತುಜೆ ಏರ್ಪೋರ್ಟ್ಗು ತುಜೆ ಭಾಗ್ನೆ ಕೊನ್ ಛೋಡೆ ಸೊ. ಅಸದ್ ಛೋಡೆ ಸೊ. ಹೌ ಕ್ಯಾ ತುಮಕೂರು ಸೆ? ಕ್ಯಾ ತುಮಕೂರು ಸೆ ತೊ ಅಸದಿಚ್ ಪೂರ ಕರೆ ಸೊ. ಈ ಕುರಿತಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡಿ ಆಗಿದ್ದಾರೆ. ಮಂಜುನಾಥ್, ಏನಿದು ಈಸಿ ಪ್ರಕರಣ? ಎಸ್ ಅಬ್ಬಾ, ಏನು ಬೆಂಗಳೂರಿನಲ್ಲಿ IMA ಕಂಪನಿ ಏನು ಗ್ರಾಹಕರಿಗೆ 1,000,000,000 ರೂಪಾಯಿ ವಂಚನೆ ಮಾಡಿತ್ತು. ಅದೇ ಮಾದರಿಯಲ್ಲಿ ತುಮಕೂರಿನಲ್ಲೂ ಕೂಡ ಈಸಿ ಮೈಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಎನ್ನುವಂತ ಒಂದು ಕಂಪನಿ ಅದೇ ಮಾದರಿಯಲ್ಲಿ ಸುಮಾರು 600-700 ಗ್ರಾಹಕರಿಗೆ ಸುಮಾರು 100 ಕೋಟಿ ರೂಪಾಯಿಗೂ ಹೆಚ್ಚು ಪಂಗನಾಮ ಹಾಕಿರುವಂತಹ ಘಟನೆ ಈಗ ಏನು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಸಿ ಮೈಂಡ್ ಮಾರ್ಕೆಟಿಂಗ್ ಏನು ಕಂಪನಿ ಇದೆ, ಓಲಾ ಊಬರ್ ಏನು ಕಂಪನಿಗಳಿಗೆ ಹಣ ಹೂಡಿಕೆ ಮಾಡುತ್ತೇವೆ, ಹಾಗೆ ಮಾಡಿ ನಿಮಗೆ ಸುಮಾರು ತಿಂಗಳಿಗೆ 1 ಲಕ್ಷ ರೂಪಾಯಿಗೆ ಸುಮಾರಿಗೆ 7,000 ರೂಪಾಯಿ ಅದರ ಲಾಭಾಂಶವನ್ನು ಕೊಡ್ತೀವಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ 100,000,000 ರೂಪಾಯಿ ಸಂಗ್ರಹ ಮಾಡಿದೆ. ಆರಂಭದಲ್ಲಿ ಏನು 1 ಲಕ್ಷಕ್ಕೆ 7,000 ರೂಪಾಯಿ ತಿಂಗಳಿಗೆ ಲಾಭಾಂಶವನ್ನು ಕೊಡ್ತಾ ಬಂತು. ಅದೇ ರೀತಿ 10 ಲಕ್ಷ ಏನು ಬಂಡವಾಳ ಹೂಡಿಕೆ ಮಾಡಿದವರಿಗೆ 70,000 ಲಾಭಾಂಶವನ್ನು ಕೊಟ್ಟು, ಅಂದ್ರೆ ಸ್ಟಾರ್ಟಿಂಗ್ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಈ ರೀತಿ ಮಾಡಿರುವಂತದ್ದು. ಆದ್ರೆ ಕಳೆದ 6 ತಿಂಗಳಿಂದ ಈ ರೀತಿಯ ಒಂದು ಲಾಭಾಂಶ ಕೊಡುವಂತದ್ದನ್ನು ಬಂದ್ ಮಾಡಿದೆ. ಅಲ್ಲದೆ ಈ ಏನು ಈ ಫೌಂಡರ್ ಇದ್ದಾರೆ, ಈ ಒಂದು ಈಸಿ ಮೈಂಡ್ ಕಂಪನಿಯ ಫೌಂಡರ್ ಇದ್ದಾರೆ ಅಸ್ಲಂ ಪಾಷಾ ಅನ್ನೋರು, ಅವರು ಈಗ ದುಬೈಗೆ ಎಸ್ಕೇಪ್ ಆಗಿರುವಂತದ್ದು. ಆದ್ರೂ ಕೂಡ ಅಲ್ಲಿಂದ ಒಂದು ವಿಡಿಯೋ ಕಳಿಸ್ತಾರೆ, ಯಾರು ಎದ್ದುಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ, ನಾನು ಬಂದು ಒಂದು ರಂಜಾನ್ ಹಬ್ಬ ನಂತರ ಬಂದು ಎಲ್ರಿಗೂ ಅದನ್ನ ಹಣವನ್ನು ವಾಪಸ್ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದು. ಆದ್ರೆ ಈಗ ರಂಜಾನ್ ಹಬ್ಬ ಮುಗಿದು ಈಗ 10 ದಿನಗಳು ಆದ್ರೂ ಕೂಡ ಅವರ ಪತ್ತೆ ಇಲ್ಲ, ಎಲ್ಲ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು. ಹಾಗಾಗಿ ಈಗ ಸುಮಾರು 600-700 ಜನ ಈಗ ತುಮಕೂರು ನಗರದಲ್ಲಿ ಶಾದಿ ಮಹಲ್ನಲ್ಲಿ ಆ ಕಚೇರಿ ಇತ್ತು, ಆ ಕಚೇರಿಗೆ ಬೀಗ ಹಾಕಲಾಗಿದೆ, ಅಲ್ಲಿಗೆ ಬಂದು ಈಗ ಏನು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಮಂಜುನಾಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.